ಸ್ನೇಹಿತರೆ ನೋ ಬ್ಲೇಮಿಂಗ್ ಈಸ್ ಅಲೌಡ್ ನಮ್ಮ ಅಪ್ಪ ಅಮ್ಮನಿಂದ ಹೀಗಾಯಿತು ನನ್ನ ಬಡತನದಿಂದ ಹೀಗಾಯ್ತು ಸರ್ಕಾರಗಳು ಸರಿ ಇಲ್ಲ ಗ್ರಾಮ ಪಂಚಾಯಿತಿ ಸರಿ ಇಲ್ಲ ಅದೆಲ್ಲ ಬಿಟ್ಬಿಡ್ಬೇಕು ನೋ ಬ್ಲೇಮಿಂಗ್ ಇಸ್ ಅಲೌಡ್ ನಾನು ಹೀಗಾಗಿದ್ದೀನಿ ಅನ್ನೋಕ್ಕೆ ನಾನೇ ಕಾರಣ ಇಲ್ಲೊಂದು ವಾಸ್ತುಶಿಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ ಸೆಲ್ಫ್ ಚಿಸಲ್ ಆ್ಯಂಡ್ ಹ್ಯಾಮರ್ ತಾನೇ ಸ್ವಂತ ಚಿಸಲ್ ಹಿಡಿದುಕೊಂಡು ತನ್ನನ್ನು ತಾನು ಸೃಷ್ಟಿಸಿಕೊಳ್ಳುತ್ತಿರುವಂಥ ವ್ಯಕ್ತಿ ಅಮೋಘವಾದ ವಾಸ್ತುಶಿಲ್ಪ ತುಂಬ ಕಡೆ ನೋಡಿ ನಾನು ಖುಷಿ ಪಡ್ತಾ ಇರ್ತೀನಿ ಯಾಕೆಂದರೆ ನಮ್ಮನ್ನು ನಾವೇ ಮಾಡ್ಕೋಬೇಕು ವಿ ಆರ್ ಸೆಲ್ಫ್ ಮೇಡ್ ನಾವು ನಾವೇ ರೂಪಿಸ್ಕೋಬೇಕು ಜೊತೆಗೆ ಸಮಾಜದ ಕೊಡುಗೆ ಇರುತ್ತೆ ಇಲ್ಲ ಅಂತಲ್ಲ ಆದರೆ ನಮ್ಮ ರೂಪಿಸ್ಕೊಳ್ಬೇಕಾದ್ ನಾವೇ ಇನ್ನೊಬ್ಬರಿಗೆ ಬ್ಲೇಮ್ ಮಾಡೋದನ್ನು ಬಿಟ್ಬಿಡಿ ಯಾಕೆ ಹೀಗಾಯಿತು ನನಗೆ ಪ್ರಶ್ನೆ ಎತ್ತಬಾರ್ದು ಅಂಡರ್ಸ್ಟ್ಯಾಂಡ್ ದ ಡಿಸೈನ್ ಡಿಸೈನ್ ಹೇಗಿದೆ ಪ್ರಪಂಚದ್ದು ಅರ್ಥ ಮಾಡ್ಕೋಬೇಕು ಎಷ್ಟು ದೊಡ್ಡ ಯೂನಿವರ್ಸ್ ಇದೆ ಅದರಲ್ಲಿ ಎಷ್ಟು ಚಿಕ್ಕ ಸೋಲಾರ್ ಸಿಸ್ಟಮ್ ಇದೆ ಆ ಸೋಲಾರ್ ಸಿಸ್ಟಮಲ್ಲೇ ಒಂದು ಪುಟ್ಟ ಭೂಮಿ ಆ ಪುಟ್ಟ ಭೂಮಿಯಲ್ಲೂ ಕೂಡ ಎಪ್ಪತ್ತೊಂದು ಪರ್ಸೆಂಟ್ ನೀರಿದೆ ಕೇವಲ ಇಪ್ಪತ್ತೊಂಬತ್ತು ಭಾಗ ಮಾತ್ರ ಭೂಮಿ ಇರೋದು ಅಲ್ಲಿ ದೊಡ್ಡ ಅಬ್ಯುಂಡೆನ್ಸ್ ಆಫ್ ಯೂನಿವರ್ಸಲ್ಲಿ ಅಸೆಸಿಬಿಲಿಟಿ ಆಫ್ ಲ್ಯಾಂಡ್ ಮಾಸ್ ವೆರಿ ಲೆಸ್ ಅಂದರೆ ದೊಡ್ಡ ಯೂನಿವರ್ಸ್ ನಮಗೆ ಅವಾಯ್ಲೆಬಲ್ ಅಸೆಸಿಬಲ್ ಆದಂಥ ಲ್ಯಾಂಡ್ ಮಾಸ್ ವೆರಿ ಸ್ಕೇರ್ಸ್ ಇದೆ ದಟ್ಸ್ ವೈ ಈ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಕಾಣ್ತಾ ಇದೆ ಇದೆ ಅಂತ ಬಟ್ ನಮಗೆ ಅಸೆಸಿಬಲ್ ಆಗೋದು ತುಂಬ ಕಡಿಮೆ ಇದೆ ವಾಟರ್ ನೋಡಿರ್ಬೋದು ಈಗ ಹೇಳಿದೆ ನಾನು ಎಪ್ಪತ್ತೊಂದು ಪರ್ಸೆಂಟ್ ವಾಟರ್ ಇದೆ ಅಂತ ಆ ಎಪ್ಪತ್ತೊಂದು ಪರ್ಸೆಂಟ್ ವಾಟರ್ನ ಹಂಡ್ರೆಡ್ ಅಂತ ಅಂದ್ಕೊಂಡಾಗ ಮತ್ತೆ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟು ಪೋರ್ಟೆಬಲ್ ವಾಟರಲ್ಲ ಯೂಸ್ ಮಾಡಬಹುದಾದ ವಾಟರಲ್ಲ ಅದು ಗ್ಲೇಸಿಯರ್ಸಲ್ಲಿ ಅಥವಾ ಓಷನ್ಸಲ್ಲಿ ಇನ್ನೆಲ್ಲೋ ಸೇರ್ಕೊಂಡಿದೆ ಹಾಗಾಗಿ ವಾಟರ್ ಸ್ಕೇರ್ಸಿಟಿ ಇದೆ ಈ ಸ್ಕೇರ್ಸಿಟಿ ಮತ್ತು ಅಬ್ಯುಂಡೆನ್ಸ್ ಇದರ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೋಬೇಕು ಐ ಎ ಎಸ್ ಹುದ್ದೆಗಳು ಸ್ಕೇರ್ಸ್ ನೂರ ನೂರ ಐವತ್ತು ಹುದ್ದೆಗಳು ಒಂದು ವರ್ಷ ಕಾಲಾಗ್ತವೆ ಟೋಟಲ್ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಲ್ಲಿ ಒಂದು ಸಾವಿರ ಹುದ್ದೆ ಅಪ್ರಾಕ್ಸಿಮೇಟ್ ಕಾಲಾಗ್ತಾ ಇರುತ್ತೆ ಅಪ್ಲಿಕೇಶನ್ ಎಷ್ಟು ಬರುತ್ತೆ ಅಬ್ಯುಂಡೆನ್ಸ್ ಹತ್ತು ಲಕ್ಷ ಬರುತ್ತೆ ಅಬ್ಯುಂಡೆನ್ಸಲ್ಲಿ ಒಂದು ಸಾವಿರ ಅಂದರೆ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜನಕ್ಕೆ ಮಾತ್ರ ಅಲ್ಲಿ ಒಳಗೋಗಕ್ಕೆ ಚಾನ್ಸ್ ಸಿಗುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪೀಪಲ್ ಔಟ್ ಆಗ್ತಾರೆ ಹೊರಗೆ ಬರ್ತಾರೆ ಆ ಸ್ಕೇರ್ ಸಿಟಿ ಇರೋದು ಮತ್ತು ಅಬ್ಯುಂಡೆನ್ಸ್ ಇರೋದು ಇವೆರಡನ್ನೂ ಕೂಡ ಅರ್ಥ ಮಾಡ್ಕೋಬೇಕು ಇದು ಅರ್ಥ ಮಾಡ್ಕೊಂಡಾಗ ಮಾತ್ರ ಪೇಯ್ನ್ ಆಗೋದನ್ನು ಕಡಿಮೆ ಮಾಡ್ಕೋಬೋದು ಇಲ್ಲಿ ಇನ್ನೊಂದು ಕ್ಲಿಯರಾಗಿ ಗೊತ್ತಿರಬೇಕು ಸ್ನೇಹಿತರೆ ಎವ್ರಿಥಿಂಗ್ ಪ್ರೀಶಿಯಸ್ ಇಸ್ ಸೋ ಸ್ಕೇರ್ ಬಿಕಾಸ್ ಆಫ್ ಇಟ್ಸ್ಕೇರ್ ಸಿಟಿ ಇಟ್ ಈಸ್ ಪ್ರೀಶಿಯಸ್ ಈಗ ಐ ಎ ಎಸ್ ಎ ಐ ಪಿ ಎಸ್ ಎ ನಮಗೆ ತುಂಬ ಒಂಥರ ಉನ್ನತ ಹುದ್ದೆಗಳು ಪಾಶ್ ಆಗಿ ಅಟ್ರಾಕ್ಟಿವ್ ಆಗಿ ಯಾಕೆ ಕಾಣುತ್ತೆ ಅಂದರೆ ಇಟ್ಸ್ ಸೋ ಪ್ರೀಶಿಯಸ್ ಯಾಕೆ ಇಟ್ಸ್ ಸೋ ಪ್ರೀಶಿಯಸ್ ಆಯಿತು ಇಟ್ಸ್ ಕೇರ್ ಅದು ತುಂಬ ಕಡಿಮೆ ಹುದ್ದೆಗಳಿದ್ದಾವೆ ಹಾಗಾಗಿ ಬದುಕಿನಲ್ಲಿ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಯಾವುದೇ ಕಡೆ ಕ್ಷೇತ್ರದಲ್ಲಿ ಹೋದ್ರು ಇನ್ನು ಉದ್ಯಮ ಹೋಗಿ ಯಾವುದೇ ಕ್ಷೇತ್ರದಲ್ಲಿ ನೀವೇನೇ ಮಾಡೋಕ್ಕೆ ಹೋದ್ರು ನಿಮಗೆ ಸ್ಕೇರ್ ಸಿಟಿ ಇದ್ದೇ ಇದೆ ಆ ಸ್ಕೇರ್ ಸಿಟಿ ಇರೋ ಕಾರಣಕ್ಕೋಸ್ಕರ ಅದು ಪ್ರೀಶಿಯಸ್ ಆಗಿದೆ ಆ ಪ್ರೀಶಿಯಸ್ನ ಗೇನ್ ಮಾಡೋದಕ್ಕೆ ನಾವೇನು ಮಾಡಬೇಕು ನಾವೆಷ್ಟು ಪ್ರೀಶಿಯಸ್ ಆಗಬೇಕು ಅನ್ನೋದನ್ನು ಥಿಂಕ್ ಮಾಡ್ಕೋಬೇಕಾಗತ್ತೆ